ಚಾಮುಂಡೇಶ್ವರಿ ಯುದ್ಧದಲ್ಲಿ ಸಿಎಂ ವರ್ಸಸ್ ಜಿಟಿಡಿ ಫೈಟ್. ಚಾಮುಂಡೇಶ್ವರಿಯಲ್ಲಿ ಜಿಟಿಡಿ ಮೂರು ಬಾರಿ ಗೆದ್ದು ಏನ್ ಕಡ್ದು ಕಟ್ಟು ಹಾಕಿದಾನೆ ಹೇಳಿ ಅಂತ ಶಾಸಕ ಜಿಟಿ ದೇವೇಗೌಡಗೆ ಸಿಎಂ ಸಿದ್ದರಾಮಯ್ಯ ಸವಾಲ್ ಹಾಕಿದ್ದಾರೆ. ಸಿದ್ದು ವರ್ಸಸ್ ಜಿಟಿಡಿ ಜಟಾಪಟಿ ಮುಂದುವರಿತಾ ಇದೆ. ಶಾಸಕ ಜಿಟಿಡಿಗೆ ಸಿಎಂ ಸಿದ್ದರಾಮಯ್ಯ ಸವಾಲ್ ಹಾಕಿದ್ದಾರೆ. ನಾನು ಈ ಬಾರಿ ಒಕ್ಕಲಿಗರನ್ನೇ ಅಭ್ಯರ್ಥಿ ಮಾಡಿದ್ದೇನೆ. ಈ ಹಿಂದೆ ನಮಗೆ ಸೋಲಾಗಿದ್ರೆ ಅದು ನಮ್ಮ ತಪ್ಪಿಲ್ಲ. ಮೈಸೂರು ಲೋಕಸಭಾ ಚುನಾವಣೆ ನಮಗೊಂದು ಸವಾಲು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ದುರ್ಬಲ ಅಲ್ಲ. ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತಹ ಕ್ಷೇತ್ರ ಚಾಮುಂಡೇಶ್ವರಿ ಅಂತ ಸಿಎಂ ಪ್ರತಿಕ್ರಿಯಿಸಿದ. ಏನ್ ಕಣ್ಣು ಕಟ್ಟಾಕಿದನಪ್ಪ ಹೇಳಿ ನೋಡ. ಆದರೂ ಎರಡು ಸಾರಿ ತಪ್ಪಿನಿಂದ ನಾವು ಸೋತಿದ್ದೀವಿ. ಇವರು ಎರಡು ಸಾರಿನ ಮೂರು ಸಾರಿನ MLA ಆಗಿರೋದು ಜಿಟಿ, ಇದು ಮೂರನೇದು. ಮೂರು ಸಾರಿ ಗೆದ್ದಿದ್ದ. ಏನ್ ಕಣ್ಣು ಕಟ್ಟಾಕಿದನಪ್ಪ ಹೇಳಿ ನೋಡ. ಆದರೂ ಎರಡು ಸಾರಿ ತಪ್ಪಿನಿಂದ ನಾವು ಸೋತಿದ್ದೀವಿ. ಇವರು ಎರಡು ಸಾರಿನ ಮೂರು ಸಾರಿನ MLA ಆಗಿರೋದು ಜಿಟಿ, ಇದು ಮೂರನೇದು. ಮೂರು ಸಾರಿ ಗೆದ್ದಿದ್ದ. ಏನ್ ಕಣ್ಣು ಕಟ್ಟಾಕಿದನಪ್ಪ ಹೇಳಿ ನೋಡ. ಆದರೂ ಎರಡು ಸಾರಿ ತಪ್ಪಿನಿಂದ ನಾವು ಸೋತಿದ್ದೀವಿ. ಇವರು ಎರಡು ಸಾರಿನ ಮೂರು ಸಾರಿನ MLA ಆಗಿರೋದು ಜಿಟಿ, ಇದು ಮೂರನೇದು. ಮೂರು ಸಾರಿ ಗೆದ್ದಿದ್ದ. ಏನ್ ಕಣ್ಣು ಕಟ್ಟಾಕಿದನಪ್ಪ ಹೇಳಿ ನೋಡ. ಆದರೂ ಎರಡು ಸಾರಿ ತಪ್ಪಿನಿಂದ ನಾವು ಸೋತಿದ್ದೀವಿ. ಇವರು ಎರಡು ಸಾರಿನ ಮೂರು ಸಾರಿನ MLA ಆಗಿರೋದು ಜಿಟಿ, ಇದು ಮೂರನೇದು. ಮೂರು ಸಾರಿ ಗೆದ್ದಿದ್ದ. ಏನ್ ಕಣ್ಣು ಕಟ್ಟಾಕಿದನಪ್ಪ ಹೇಳಿ ನೋಡ. ಆದರೂ ಎರಡು ಸಾರಿ ತಪ್ಪಿನಿಂದ ನಾವು ಸೋತಿದ್ದೀವಿ. ಇವರು ಎರಡು ಸಾರಿನ ಮೂರು ಸಾರಿನ MLA ಆಗಿರೋದು ಜಿಟಿ, ಇದು ಮೂರನೇದು. ಮೂರು ಸಾರಿ ಗೆದ್ದಿದ್ದ. ಏನ್ ಕಣ್ಣು ಕಟ್ಟಾಕಿದನಪ್ಪ ಹೇಳಿ ನೋಡ. ಆದರೂ ಎರಡು ಸಾರಿ ತಪ್ಪಿನಿಂದ ನಾವು ಸೋತಿದ್ದೀವಿ. ಏನ್ ಕಡ್ದು ಕಟ್ಟೆ ಹಾಕಿದ್ದೀರಿ ಎಂಬ ಸಿಎಂ ಹೇಳಿಕೆಗೆ ಶಾಸಕ ಜಿಟಿಡಿ ಕೂಡ ಟಾಂಗ್ ಕೊಟ್ಟಿದ. ಎಷ್ಟು ಕಟ್ಟೆ ನಾನ್ ಕಟ್ಟಿದ್ದೀನಿ, ಎಷ್ಟು ನೀವು ಕಟ್ಟಿದ್ದೀರಿ ತೋರಿಸಿ, ವರುಣಕ್ಕೆ ರಾಜೀನಾಮೆ ಕೊಡಿ, ನಾನ್ ಚಾಮುಂಡೇಶ್ವರಿ ಕೊಡ್ತೀನಿ, ಬನ್ನಿ ಇಬ್ರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮತ್ತೆ ಚುನಾವಣೆಗೆ ನಿಲ್ಲೋಣ, ಯಾರು ಗೆಲ್ತಾರೋ ನೋಡೋಣ ಅಂತ ಸಿಎಂಗೆ ಜಿಟಿಡಿ ಸವಾಲ್ ಹಾಕಿದ್ದಾರೆ. ನಿಮ್ಮ ಕಾಲದಲ್ಲಿ ಚಾಮುಂಡೇಶ್ವರಿಯಲ್ಲಿ ಏನ್ ಅಭಿವೃದ್ಧಿ ಆಗಿ, ಶ್ವೇತಪತ್ರ ಹೊರಡಿಸಿ ಅಂತ ಜಿಟಿ ದೇವೇಗೌಡ ಸವಾಲ್ ಹಾಕಿದ್ದಾರೆ. ನನ್ನಿಂದ ನೀವು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆದ್ದದ್ದು ಅಂತಲೂ ಕಿಡಿಕಾರಿದ್ದಾರೆ ಜಿಟಿ ದೇವೇಗೌಡ. ನನ್ನ ಏನು ಮಾಡಿಲ್ಲ, ಏನ್ ಕಡಿದು ಕಟ್ಟೆ ಹಾಕವನಿಂದ್ರಲ್ಲ, ಆ ಎಷ್ಟು ಕಟ್ಟೆ ನಾನ್ ಕಟ್ಟಿದೀನಿ, ಇವರೆಷ್ಟು ಕಟ್ಟೆ ಕಟ್ಟವ್ರೆ ಅಂತಕ್ಕಂಥದ್ದು ತೋರಿಸ್ಲಿ ಅಂತ ಅಲ್ವಾ. 83ರಲ್ಲಿ ನಿಮ್ಗೆ ಗೊತ್ತ ಕ್ಷೇತ್ರ, ನಿಮ್ ಕರ್ಕೊಂಡೋಗಿದ್ವ ಚುನಾವಣೆಗೆ ನಾವು, ನೀವು ಇಲ್ಲದೆ ಕ್ಯಾನ್ವಾಸ್ ಮಾಡ್ಲಿಲ್ವಾ? ಅವತ್ತು ಪ್ರೊಸೆಷನ್ ತೆಗಿಲಿಲ್ವ? ನಾನು ಪ್ರೊಸೆಷನ್ ನೋಡಿದ್ರೆ ನೀವು ಚುನಾವಣೆ ನಾಳೆ ಅಂತೇಳಿ ನಾನು ಅರೆಸ್ಟ್ ಮಾಡಿದ್ರು ಇಲ್ವಾ ಪೊಲೀಸ್ ಸ್ಟೇಷನಲ್ಲಿ ಬಂದು ಬಿಡಿಸಿದ್ರ ನೀವು ಅಭ್ಯರ್ಥಿಯಾಗಿ? 83 ಗೊತ್ತಾ ನಿಮಗೆ ಚುನಾವಣೆ ಹೆಂಗೆ ನಡೆದಿದೆ, ಚಾಮುಂಡೇಶ್ವರಿ ಕ್ಷೇತ್ರ ಹೆಂಗಿದೆ? ಎಲ್ಲ ಗೆದ್ದಟ್ಟಿಗೆ ಅಧಿಕಾರ ಸಿಕ್ತು, ರಾಜ್ಯಕ್ಕೆ ಹೋದ್ರಿ, ಕಾವಲು ಸಮಿತಿ ರಾಜ್ಯ ಸುತ್ತೋದ್ರಿ, ಚಾಮುಂಡೇಶ್ವರಿ ಕ್ಷೇತ್ರ ನಾನು ಓಟ್ ಕೊಟ್ಟಿದೆ ಅಂತೇಳಿ ಯಾವತ್ತು ಏನು ಶಾಶ್ವತ ಕೊಡುಗೆ ಹೇಳಿ, ಇಂಥ ಕೊಡುಗೆ ಕೊಟ್ಟಿದ್ದೀವಿ ಅಂತೇಳಿ ನೀವು. ಆಗ ನಾನು ಒಪ್ತೀನಿ, ನನ್ನನ್ನು ಯಾಕೆ ಸುಮ್ಮನೆ ಬಂದಾಗೆಲ್ಲ ಈ ರೀತಿ ನೀವು ಸೋತ ಮೇಲೆ ಮುಗಿದೋಯ್ತು? ನಾನು ಗೆದ್ದಿದ್ದೀನಿ ಶಾಸಕ, ನನಗೇನು ಬಿಡ್ತಾ ಇದ್ದೀರ ಇಲ್ಲಿ? ಯಾರನ್ನ ಹಾಕಿದ್ದೀರಿ ತಹಸೀಲ್ದಾರನ್ನ? BO ಯಾರನ್ನ ಹಾಕಿದ್ದೀರಿ? EO ಯಾರನ್ನ ಹಾಕಿದ್ದೀರಿ? ಎಲ್ಲ ನಿಮ್ಮ ಬಂಧುಗಳನ್ನೇ ಹಾಕಿದ್ದೀರಿ, ನಿಮ್ಮ ಬಂಧುಗಳೇ ಇದ್ದಾರೆ, ತೆಗೆದು ಎಲ್ಲರನ್ನೂ ತೆಗೆದು PDOಗಳನ್ನ ಯಾರನ್ನ ಹಾಕ್ತಾ ಇದ್ದೀರಿ? ನಾನು ಹೇಳ್ದು ಹಾಕ್ತಾ ಇದ್ದೀರಿ MLA ಅಂತೇಳಿ, MLA ಅಂತ ಗುರುತಿಸ್ತಿದ್ದೀರಾ? ನೀವು ಗುರುತಿಸೇ ಬೇಡ, ನಿಮ್ಮ ಅಧಿಕಾರಿಗಳು ಬೇಡೇ ಬೇಡ ನನಗೆ. ಆ ಕಾಂಟ್ರಾಕ್ಟರ್ ಬಂದರೆ ದುಡ್ಡು ನನಗೆ ಕೊಡಬೇಕು ಕಮಿಷನ್ ಅಂತೀರಿ ಅಲ್ಲಪ್ಪ. ಆ ಕಾಂಟ್ರಾಕ್ಟರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಅವನಿಗೆ ದುಡ್ಡು ನನಗೆ ಕೊಡಬೇಕು. ನೀನು ವರ್ಣಾಗಿ ಸೇರಿಸ್ಕೊಂಡಿದ್ದೀವಿ 100 ಕೋಟಿಯ, ಅದ್ರ ಜೊತೆಗೆ 25 ಕೋಟಿ ಚಾಮುಂಡೇಶ್ವರಿ ಸೇರಿಸ್ಬೇಕಾರೆ ಆ ಕಮಿಷನ್ ನಮಗೆ ಕೊಟ್ಬಿಡ್ಬೇಕು ಅಂತಾರೆ. ಅದ್ರ ಮೊದಲೇ ಹಣ ಕೊಡಬೇಕು ಅಂತ ಕೇಳ್ತಾವ್ರೆ ಅವ್ರ ಪುತ್ರ. ಯಾವ ಕಾಲದಲ್ಲಿ ಆಗಿತ್ತಿದು? ಯಾವ ಕಾಲದಲ್ಲಿ ಭ್ರಷ್ಟಾಚಾರ ಇತ್ತು? ಯಾರು ಹೇಳ್ತೀರಿ? ಕೆಡಿಸ್ಬೇಡಿ ನನ್ನ. ಇದು ಏಷ್ಯಾನೆಟ್.
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.